హలో, సార్ నమస్తే. భరత్ అవ్వాలో సార్? ಹೌದು, ನಮಸ್ತೆ సార్ ಹೇಳಿ నమస్తే, సతీష్ అంత మాట్లాడుతా ఇదీ కర్ణాటక టీవీయింద. ಸರ್. ನಮಸ್ತೆ ಹೇಳಿ ಸರ್. సార్ అదే కంగేరి స్టేషన్ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೌದು ಸರ್. ಸರ್, ಯಾವಾಗ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು? ಸರ್ 5ನೇ ತಾರೀಕು. ಈಗ ಆಗಸ್ಟ್ 5ನೇ ತಾರೀಕಾ? ಹೌದು ಸರ್, ಮೊನ್ನೆ 5ಕ್ಕೆ. ಬಟ್ ನೀವು ಫೋನಲ್ಲಿ ಮಾತಾಡಿರೋದು ಯಾವಾಗ ಸರ್? ಫೋನಲ್ಲಿ ಲಾಸ್ಟ್ ಇಯರ್ ಸರ್ ಮಾತಾಡಿರೋದು. ಲಾಸ್ಟ್ ಇಯರ್ ಮಾತಾಡಿದ್ದು ಅಂದ್ರೆ ಲಾಕ್ಡೌನ್ ಟೈಮಲ್ಲಿ. ಹೌದು ಹೌದು ಸರ್. ಇಷ್ಟು ದಿನ ಯಾಕೆ ಸರ್ ಕೊಡಲಿಲ್ಲ ಕಂಪ್ಲೇಂಟ್? ಈಗ ಕೊಟ್ಟಿದ್ದೀರಲ್ಲ. ಸರ್, ಲಾಕ್ಡೌನ್ ಆದಮೇಲೆ ಒಂದು ಶೆಡ್ಯೂಲು ಶೂಟಿಂಗ್ ಮಾಡಿದ್ದೀನಿ ಸರ್. ಓಕೆ, ಅದಾದ್ಮೇಲೆ ಟೈಮ್ ತಗೋತೀನಿ ಸರ್ ಮತ್ತೆ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಕ್ಕೆ. ಡೈಲಾಗ್ಸ್ ರೆಡಿ ಇರಲ್ಲ ನನ್ನ ಹತ್ರ. ನನ್ನ ಓಕೆ ಹತ್ರ ಸರ್. ಅಂದ್ರೆ ನಮ್ಮ ಟೀಮ್ ಹತ್ರ. ಹಾಂ ಡೈಲಾಗ್ಸ್ ರೆಡಿ ಆದ್ಮೇಲೆ ಅಲ್ವಾ ನಾನು ಶೂಟಿಂಗ್ ಹೋಗೋದು. ಹೌದು. ಡೈಲಾಗ್ಸ್ ರೆಡಿ ಆಗೋದು 14ನೇ ತಾರೀಕು ಸರ್. ಓಕೆ, ನವೆಂಬರ್ 14ನೇ ತಾರೀಕು ಡೈಲಾಗ್ ರೆಡಿ ಆದ್ರೆ ನಾನು ಏಕಾಏಕಿ 2 ದಿವಸಕ್ಕೆ ಶೂಟಿಂಗ್ ಸ್ಟಾರ್ಟ್ ಮಾಡಕ್ ಆಗಲ್ಲ ಸರ್. ನಾನಲ್ಲ, ಯಾವುದೇ ಪ್ರೊಡ್ಯೂಸರ್ ಕೋಟಿ ಗಟ್ಟಲೆ ದುಡ್ಡಿದ್ರು ಪ್ರೊಡ್ಯೂಸರ್ ಸ್ಟಾರ್ಟ್ ಮಾಡಕ್ ಆಗಲ್ಲ ಓಕೆ. ಅಲ್ವಾ ಸರ್? ನಿಮ್ಗೂ ಗೊತ್ತಿರೋ ಫ್ಯಾಕ್ಟ್ ಅದು. ಹೇಳಿ ಹೇಳಿ. ಡಿಸೆಂಬರ್ 10ನೇ ತಾರೀಕು ನಾನು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಓಕೆ ದರ್ಶನ್ ಸರ್ ಹತ್ರ ಏಕಾಏಕಿ ಹೋಗಿ ನಮ್ಮ ಹೀರೋ ಬಾಯಿ ಬಂದಂಗೆ ಬೈಸ್ತಾರೆ ಸರ್. ನಮ್ಮ ಹೀರೋ ಓಕೆ, ನಿಮ್ಮ ಹೀರೋ ಹೆಸರೇನು ಸರ್? ಧ್ರುವನ್ ಅಂತ ಸರ್. ಓಕೆ ದರ್ಶನ್ ಸರ್ ನನ್ನ ಕರೀತಾರೆ ಸರ್ ನವೆಂಬರ್ 18ನೇ ತಾರೀಕು ಫೋನ್ ಮಾಡಿ. ಓಕೆ, ನವೆಂಬರ್ 19ನೇ ತಾರೀಕು 18ನೇ ತಾರೀಕು ಸಾಯಂಕಾಲ ಫೋನ್ ಮಾಡ್ತಾರೆ ಅವ್ರು ಶೂಟಿಂಗ್ ಎಲ್ಲ ಮುಗಿಸ್ಕೊ ಬಂದ್ಮೇಲೆ ಒಂದು 7:30-8 ಗಂಟೆ ಟೈಮ್ಗೆ. ನಮ್ಮ ಮ್ಯಾನೇಜರ್ ನಾನು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಮ್ಯಾನೇಜರ್ ನಮ್ಮ ಮ್ಯಾನೇಜರ್ಗೆ ಫೋನ್ ಮಾಡ್ತಾರೆ. ಲೋಕೇಶ್ ಓಕೆ. ಅಂತ ಹೇಳಿ ನಮ್ಮ ಮ್ಯಾನೇಜರ್ ಹೆಸರು. ನಾವು ಕಾನ್ಫರೆನ್ಸ್ ಹಾಕೋತೀವಿ. 1 ನಿಮಿಷ ಲೋಕಿ ಅಣ್ಣ ಮಾತಾಡ್ತಾರೆ ಅಂತ ಹೇಳಿ ದರ್ಶನ್ ಸರ್ ಕೊಡ್ತಾರೆ. ದರ್ಶನ್ ಸರ್ ನಂಗೆ ಫೋನ್ ಮಾಡಿ ಅಂದ್ರೆ ನನಗೆ ಫೋನ್ ಮಾಡಿ ಅಂದ್ರೆ ಆ ಕಾಲ್ ಅಲ್ಲಿ ಏನದು ಅವ್ನ ಲೈಫ್ ಹಾಳಾಗ್ತಾ ಇದೆ, ಇನ್ನೊಬ್ಬನ ಲೈಫ್ ಜೊತೆ ಆಟ ಆಡ್ತಾ ಇದೆಯಾ ಅಂತಾರೆ. ನಾನು ಏನೋ ಕನ್ವೆ ಮಾಡಕ್ ಹೋಗ್ತೀನಿ, ಅವ್ರು ಕನ್ವೆ ಮಾಡ ಅದನ್ನ ಹೇಳಕ್ ಬಿಡಲ್ಲ. ನಾಳೆ ಬೆಳಗ್ಗೆ ಶೂಟಿಂಗ್ ಸ್ಪಾಟ್ ಬಾ ಅಂತಾರೆ ಕ್ರಾಂತಿ ಸೆಟ್ಗೆ. ನವೆಂಬರ್ 19ನೇ ತಾರೀಕು ನಾನು ಕ್ರಾಂತಿ ಸೆಟ್ಗೆ ಹೋಗ್ತೀನಿ ಸರ್. ಓಕೆ, ಅಲ್ಲಿ ಒಂದೇ ಮಾತು ದರ್ಶನ್ ಸರ್ ಹೇಳೋದು, ಸಿನಿಮಾ ಬಿಟ್ಟು ಹೋಗು, ವರ್ಕ್ ಕೊಟ್ಬಿಟ್ಟು ಹೋಗು, ನಿಂದೇನಿದೆಯೋ ದುಡ್ಡು ಸೆಟ್ಲ್ ಮಾಡಿಸ್ತೀವಿ ಓಕೆ ಅಂತಾರೆ. ಇಲ್ಲ ಬಾಸ್, ನಾನು 10ನೇ ತಾರೀಕು ಶುರು ಮಾಡ್ತೀನಿ ಅಂತ ಹೇಳ್ತೀನಿ ಡಿಸೆಂಬರ್ 10ಕ್ಕೆ. ಓಕೆ, ಚಿನ್ನ 10ನೇ ತಾರೀಕು ನಿಂಗೆ ದುಡ್ಡು ಬರುತ್ತಾನೆ, 10ನೇ ತಾರೀಕು ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡು ಇದೇ ಹೀರೋಗೆ. ನಿನ್ಗೆ ಏನ್ ಪ್ರಾಮಿಸ್ ಮಾಡಿದೀನೋ ಆ ಸಿನಿಮಾಗೂ ಮಾಡ್ಕೊಡ್ತೀನಿ ನಾನು. ಅವ್ರು ನಂಗೆ ದರ್ಶನ್ ಸರ್ ಏನ್ ಪ್ರಾಮಿಸ್ ಮಾಡಿರ್ತಾರೆ ಅಂದ್ರೆ, ಈ ಹೀರೋಗ್ ಸಿನಿಮಾ ಮಾಡು, ನಿನ್ಗೆ ಒಂದು ಫೈಟ ಒಂದ್ ಸಾಂಗ್ ನಿನ್ಗೆ ಏನ್ ಕೇಳ್ತೀವಿ ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾರೆ ಸರ್. ಗೆಸ್ಟ್ ರೋಲ್ ಆಗಿ, ಗೆಸ್ಟ್ ರೋಲು, ಗೆಸ್ಟ್ ಅಪಿಯರೆನ್ಸ್ ಮಾಡ್ಕೊಡ್ತೀನಿ ಅಂತ. ಓಕೆ, ಅದನ್ನು ಆಡಿಯೋ ಇದೆ ನನ್ನ ಹತ್ರ. ಅವ್ರು ಯಾವ್ದನ್ನೇ ಈಗ ಆಲ್ರೆಡಿ ಒಂದು ಮಾಧ್ಯಮಲ್ಲಿ ಅವರು ಕೊಟ್ಟಿರೋದೇನು ಫೇಕ್ ಆಡಿಯೋ ಅಂತ ಸರ್. 1 ನಿಮಿಷ ಅಣ್ಣ ಮಾತಾಡ್ತಾರೆ ಅಂತ ಹೇಳಿರೋ ರೆಕಾರ್ಡಿಂಗ್ಸ್ ಇದೆ. ನಾನು ಧ್ರುವನ್ ಅವರು ಪರ್ಸನಲ್ ಆಗಿ ಅಣ್ಣ ಹಿಂಗಂದ್ರು ಅಣ್ಣ ಹಂಗಂದ್ರು ಅಂತ ಹೇಳಿರೋ ರೆಕಾರ್ಡಿಂಗ್ಸ್ ಇದೆ. ದರ್ಶನ್ ಸರ್ ಕೈಲಿ ಫೈನಾನ್ಸ್ ಕೊಡಿಸ್ತೀನಿ ಅಂತ ಹೇಳಿರೋ ರೆಕಾರ್ಡಿಂಗ್ಸ್ ಇದೆ ನನ್ನ ಹತ್ರ. ನನ್ನ ಟೋಟಲ್ ಮಿಸ್ಗೈಡ್ ಮಾಡಿರೋದು ಧ್ರುವನ್ ಅಷ್ಟೇ ನಾನು ಹೇಳೋದು ಸರ್. ಧ್ರುವನ್? ಹೌದು. ಓಕೆ ಓಕೆ. ಈಗ ಮತ್ತೆ ಈ ಕಂಪ್ಲೇಂಟ್ ಆಗೋಕ್ ಮುಂಚೆ ಆದ್ರೂ ಮಾತಾಡಿದ್ರ ದರ್ಶನ್ ಅವ್ರ ಹತ್ರ? ಸರ್, ದರ್ಶನ್ ಸರ್ಗೂ ನನಗೂ ಲಿಂಕ್ ಸಿಗದೆ ಇರಂಗ್ ಮಾಡಿಟ್ರು. ಅದ ನಾನು ಜಗಳ ಎಲ್ಲ ಆಯ್ತು ಗೊತ್ತಾ, ಐ ಮೀನ್ ದರ್ಶನ್ ಸರ್ ನನಗೆ ಬೈತ್ ಕಳ್ಸಿದ್ರು ಅಂತ ಹೇಳಿದ್ನಲ್ಲ ಸೈನ್ ಹಾಕು ಅಂತ. ನವೆಂಬರ್ 19ನೇ ತಾರೀಕು ಬಿಟ್ಟಾದ್ಮೇಲೆ ನವೆಂಬರ್ 20ನೇ ತಾರೀಕು 11:00-11:30 ಮನೆಗೆ ಬಂದ್ಬಿಡ್ಚಿನ ದುಡ್ಡಿಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಓಕೆ, ಅವತ್ತಿಂದ ಇವತ್ತಿನ ತನಕ ಕಾಂಟ್ಯಾಕ್ಟ್ ಇಲ್ಲ. ಡಿಸೆಂಬರ್ ತಿಂಗಳಲ್ಲಿ ಅವ್ರ ಆಪ್ತರ ಆಗಿರೋರು ನಾಗು ಅಂತ ಹೇಳಿ, ನಾಗಿ ನಾಗಿ ಅಂತಾರೆ ಓಕೆ, ಮೈಸೂರು ನಾಗ ಅವ್ರ ಹೆಸರೇನು ನಾಗರಾಜ್ ಅಂತ ಹೇಳಿ, ದರ್ಶನ್ ಸರ್ ತುಂಬಾ ಕ್ಲೋಸ್ ಫ್ರೆಂಡ್ ಅವರು. ಓಕೆ, ಅವ್ರು ಫೋನ್ ಮಾಡ್ತಾ ಇರ್ತಾರೆ ನನ್ಗೆ ಅವಾಗ, ಗುರು ಮಾಡ್ತಾ ಇದೀವಿ ಅಲ್ಲಿ ಅಲ್ಲಿ ಇದ್ ಮಾಡ್ತಿದಾರೆ ಅಲ್ಲಿ ಅದ್ ಮಾಡ್ತಿದಾರೆ, ನಿಮ್ಗೆ ಅಮೌಂಟ್ ಸೆಟ್ ಆಗುತ್ತೆ, ಇರಿ ಸರ್ ಇರಿ ಸರ್ ಅಂತ ಹೇಳ್ತಾ ಇರ್ತಾರೆ. ಸರಿ ನಾಗಣ್ಣ ಅಂತ ಹೇಳ್ತಿರ್ತೀನಿ. ಆಮೇಲೆ ನಮ್ಮ ಮಾಮ ಇದಾರೆ, ನಮ್ಮ ಮಾಮನ್ ಪಾರ್ಟ್ನರ್ ಒಬ್ರು ಬಂದು ದರ್ಶನ್ ಸರ್ಗೆ ತುಂಬಾ ಕ್ಲೋಸ್ ಆಗಿದ್ದಾರೆ ಒಬ್ರು. ಓಕೆ, ಅವ್ರ ಹತ್ರನು ಹೇಳ್ಸಿರ್ತೀವಿ. ಅವ್ನ ವಿಷಯ ಅಂದ್ರೆ ಮಾತಾಡ್ಬೇಡ ಅಂತಾನು ಏನೋ ಹಿಂಗೆ ಹೇಳಿರ್ತಾರೆ, ನನ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಬಟ್ ನನ್ನ ಬಗ್ಗೆ ಮಾತಾಡ್ಬೇಡ ಅಂತ ಏನೋ ಹೇಳಿದ್ದಾರೆ ಅಂತ ವಿಷಯ ಬಂತು. ಓಕೆ, ಸೊ ಈ ತರ ಅವಾಯ್ಡ್ ಮಾಡ್ಕೋ ಬರ್ತಾರೆ. ನಾನು ಅವ್ರಿಗೆ ಹೆಂಗೂ ತಿಳ್ಸಕಾಲ. ಮೊನ್ನೆ ಎಲ್ಲ ಏನ್ ಮಾಡಿದೆ, ಧ್ರುವನ್ನೇ ಕರ್ಸಿ ಮಾತಾಡ್ತೀವಿ, ಆಮೇಲೆ ನಮ್ಮ ಮ್ಯಾನೇಜರ್ ಕರ್ಸಿ ಮಾತಾಡ್ತೀನಿ ನಾನು. ಓಕೆ, ಆಮೇಲೆ ನಮ್ಮ ಡೈರೆಕ್ಟರ್ ಹೇಳ್ತೀನಿ, ಸರ್ ಬೇಡ ಇದು ದೊಡ್ಡದಾಗದ್ ಬೇಡ, ನಾವು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ, ಸಿನಿಮಾ ಕ್ಲಿಯರ್ ಆಗಿ ಮುಗಿಸ್ಕೊಳ್ಳೋಣ, ಚೆನ್ನಾಗಿರೋಣ, ಸಿನಿಮಾ ಮುಗಿಸೋದು ನೋಡೋಣ ಅಂತ. ಇವನು ಯಾವ್ದೇ ಕಾರಣಕ್ಕೂ ಬರಲ್ಲ ಸರ್ ಹೀರೋ, ಒಂದು ಧ್ರುವನ್. ಮೀಟಿಂಗ್ ಬರಲ್ಲ, 5 ಮೀಟಿಂಗ್ ಕರೆದ್ರೆ 1 ಮೀಟಿಂಗ್ ಬರ್ತಾನೆ. ಓಕೆ, ಅವ್ರು ಮೈಸೂರಲ್ಲಿ ಇರೋದಂತೆ ಸರ್. ಸರ್ ಇವಾಗ ನಾನು ನಿಮ್ಗೆ ಒಂದೇ ಒಂದು ಬೇಜಾರ್ ಮಾಡ್ಕೋಬೇಡಿ, ಒಂದ್ ಸಿಂಪಲ್ ಕ್ವಶನ್ ಕೇಳ್ತೀನಿ. ಹೇಳಿ, ಪರವಾಗಿಲ್ಲ. ಪ್ರೊಡ್ಯೂಸರ್ ಹೇಳದಂಗೆ ಹೀರೋ ಕೇಳ್ಬೇಕಾ ಅಥವಾ ಹೀರೋ ಹೇಳ್ದಂಗೆ ಪ್ರೊಡ್ಯೂಸರ್ ಕೇಳ್ಬೇಕಾ ಸರ್? ಆಬ್ವಿಯಸ್ಲಿ ಪ್ರೊಡ್ಯೂಸರ್ ಹೇಳ್ದಂಗೆ ಕೇಳ್ಬೇಕು ಹೀರೋ. ನಾನ್ ಬಾ ಅಂದಾಗ ಬರ್ಬೇಕಲ್ವಾ ಸರ್? ವಯಸ್ಸಲ್ಲಿ ಚಿಕ್ಕೋನ್ ಇರ್ಬೋದು, ವಯಸ್ ಮ್ಯಾಟರ್ ಆಗಲ್ಲ ಅಲ್ವಾ ಸರ್? ಹೌದು, ದುಡ್ಡು ಹಾಕಿರ್ತಿರಲ್ವಾ, ಡೆಸಿಗ್ನೇಷನ್ ಮ್ಯಾಟರ್ಸ್ ಅಲ್ವಾ ಸರ್ ಅಲ್ಲಿ. ಹಾ, ಬಾ ಅಂದ್ರೆ ಬರಲ್ಲ ಸರ್ ಅವನು. ನೀವೆಲ್ಲ ಫೈನಲ್ ಮಾಡ್ಕೊಡಿ, ಎಲ್ಲ ಫೈನಲ್ ಆದ್ಮೇಲೆ ನಂಗೆ ಫೋನ್ ಮಾಡಿ ಅಂತಂದ್ ಸರ್. ಓಕೆ, ನಾನ ಇದನ್ನ ನಾನ್ ಹೇಳ್ಬೇಕು, ನೀವೆಲ್ಲ ಫೈನಲ್ ಮಾಡ್ಕೊಂಡು ನನ್ನ ಕರೀರಿ ಅಂತ. ಈಗ ಎಷ್ಟು ಶೂಟಿಂಗ್ ಆಗಿದೆ ಸಿನಿಮಾದು ಸರ್? ಟಾಕಿ ಪೋರ್ಷನ್ 80% ಮುಗ್ದಿದೆ ಸರ್.
80% ಸಿನಿಮಾ ಮುಗ್ದಿದೆ ಇಲ್ಲ ಇಲ್ಲ ಬರೀ ಟಾಕಿ ಪೋರ್ಷನ್, ಟಾಕಿ ಅಂದ್ರೆ ಪೋರ್ಷನ್. ಟೋಟಲ್ ಸಿನಿಮಾ ಕಂಪೇರ್ ನಾನು ಹೇಳಬೇಕು ಅಂದ್ರೆ ಹಾ, ಪರ್ಸೆಂಟೇಜ್ ಅಲ್ಲಿ 30% ಸಿನಿಮಾ ಮುಗ್ದಿದೆ. 30% ಮುಗ್ದಿದೆ. ಹೌದು, ಇನ್ನ ಫೈವ್ ಟು ಸಾಂಗ್ ರೇಸ್ ಕಂಪ್ಲೀಟ್ ಆಗ್ಬೇಕು, ಇನ್ನೊಂಚೂರು ಟಾಕಿ ಪೋರ್ಷನ್ ಇದೆ. ಟಾಕಿ ಪೋರ್ಷನ್ ಇದೆ. ಎಷ್ಟು ಹೌದು ಖರ್ಚಾಗಿದೆ ಬಜೆಟ್ ಇದುವರೆಗು? ಸರ್ 80 ಲಕ್ಷ ಹತ್ರ ಖರ್ಚಾಗಿದೆ ಸರ್. ನಿಮ್ದು ಟೋಟಲ್ ಬಜೆಟ್ ಎಷ್ಟು ಅನ್ಕೊಂಡಿದ್ರಿ ನೀವು? 3.5 ಇಂದ 4 ಕೋಟಿ ಅಪ್ ಟು ರಿಲೀಸ್. ಅಪ್ ಟು ರಿಲೀಸ್ ಇನ್ಕ್ಲೂಡಿಂಗ್ ಪ್ರಮೋಷನ್ ಎಲ್ಲ ಸೇರಿಸಿ? ಎಲ್ಲ ಸೇರಿಸಿ ಸರ್. ಓಕೆ ಓಕೆ. ಈಗ ಕಂಪ್ಲೇಂಟ್ ಅಲ್ಲಿ ದರ್ಶನ್ ಅವರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಹೌದು ಸರ್. ಏನ್ ಕೊಟ್ಟಿದ್ರು ಸರ್? ಸರ್ ಧ್ರುವನ್ ಅವ್ರಿಗೆ 1 ತಿಂಗಳು ಡಿಲೇ ಅಂತ ಹೇಳ್ತೀನಿ ಸಿನಿಮಾ. ನಾನ್ ನಿರ್ಮಾಣ ಮಾಡ್ತಾ ಇರೋ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸಿನಿಮಾ, ಧ್ರುವನ್ ಆಕ್ಟರ್ ಹೀರೋ ಆಗಿ ಮಾಡ್ತಾ ಇದಾರೆ ನಾಯಕ ನಟ ಆಗಿ. ಹಿಂಗೆ 1 ತಿಂಗಳು ನನಗೆ ಹಣಕಾಸು ತೊಂದರೆ ಆಗಿದ್ರಿಂದ 1 ತಿಂಗಳು ನಾನು ಡಿಲೇ ಅಂತ ಹೇಳ್ತೀನಿ. ಓಕೆ. ಅವಾಗ ಧ್ರುವನ್ ಅವ್ರು ಹೋಗಿ ದರ್ಶನ್ ಕೈಯಲ್ಲಿ ಫೋನ್ ಮಾಡಿಸ್ತಾರೆ, ಫೋನ್ ಮಾಡಿಸಿ ಧಮಕಿ ಹಾಕ್ತಾರೆ ಅಂತಾನೆ ಕೊಟ್ಟಿರೋದು ಸರ್. ಓಕೆ ಓಕೆ ಓಕೆ. ನಾನು ನಿಮಗೆ ನಿಮಗೆ ವಿತ್ ಡೇಟ್ ವಿತ್ ಟೈಮಿಂಗ್ಸ್ ಕೂಡ ಕೊಡ್ತೀನಿ ಕಾಲ್ ಲಾಗ್ಸ್. ಅವ್ರು ಹೇಳ್ತಿದಾರೆ ಫೇಕು ಅಂತ, ನಾನ್ ಪ್ರೂವ್ ಮಾಡ್ತೀನಿ ಅದ್ ರಿಯಲ್ ಅಂತ. ಓಕೆ ಓಕೆ. ನಿಮ್ದು ಏನಿದೆ ಫೋಟೋಸ್ ಅಥವಾ ವಿಡಿಯೋಸ್ ಎಲ್ಲ ಇದೆಯಲ್ವಾ, ಅಂದ್ರೆ ಆಡಿಯೋ ಎಲ್ಲ ಇದೆಯಲ್ಲ, ಅದನ್ನ ಕಳಿಸಿ ನೋಡೋಣ ಏನಿದೆ ಅಂತ. ನಾವು ಸ್ವಲ್ಪ ಚೆಕ್ ಮಾಡ್ತೀವಿ. ನಾವು NCR ಕಾಪಿ ನೋಡಿದ್ವಿ ಈಗ, ಕೆಂಗೇರಿ ಸ್ಟೇಷನ್ ಇಂದ ಆಗಿರೋಂತ NCR ಕಾಪಿ ನೋಡಿದ್ವಿ. ಹೌದು, ಅದಕ್ಕೆ ನಿಮ್ ಕಾಂಟ್ಯಾಕ್ಟ್ ಮಾಡೋದ ಫೋನ್ ಮಾಡಿದ್ವಿ. ಸರಿ ಸರಿ. ಮತ್ತೆ ಈ ಕಂಪ್ಲೇಂಟ್ ಆದ್ಮೇಲೆ ದರ್ಶನ್ ಅವ್ರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಂಥದ್ದು ಅವ್ರ ಫೋನ್ ಏನು ಮಾಡಿಲ್ವಾ? ಇಲ್ಲ ಸರ್, ಅವ್ರ ಕಡೆ ಅವ್ರು ಯಾರು ಮಾಡಿಲ್ಲ. ಮೊನ್ನೆ ಒಬ್ರು ಮಾಡಿದ್ರು, ನಾನೇನ್ ಮಾಡಿದ್ದೆ ಸುಮ್ನೆ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ, ಚಿಕ್ಕದಾಗ ಒಂದು ತಲ್ಪಿಸೋಣ ವಿಷಯ ಅಂತ ಹೇಳಿ ಕಂಪ್ಲೇಂಟ್ ಬರ್ದಿದ್ದೀನಲ್ಲ ನಾನು, ಆ ಕಾಪಿನೇ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದೆ. ಯಾಕಂದ್ರೆ ನಾನು ದರ್ಶನ್ ಸರ್ ಅಭಿಮಾನಿನೇ ಸರ್, ತುಂಬಾ ಚಿಕ್ಕ ವಯಸ್ಸಿಂದ ಇದ್ದೀನಿ ಅವ್ರ ಜೊತೆ ನಾನು. ಅದೇ ನಾನು ದರ್ಶನ್ ಅವ್ರ ಮಾತಾಡಿದ ಆಡಿಯೋ ಕೇಳಿದೆ ನಾನು. ಅವ್ರು ಹೇಳ್ತಾರೆ ಚಿನ್ನ ಬೇಗ ಮುಗಿಸ್ಕೊ ಚಿನ್ನ, ಹಿಂಗೆಲ್ಲ ಇದ್ ಮಾಡ್ಕೊಂಬೇಡ ಅಂತಾರೆ ಕೊನೆಗೆ, ಆಮೇಲೆ ನಿಂದಿರಲ್ಲ ನೋಡೋ ಅಂತ ಹೇಳ್ತಾರೆ. ಬಟ್ ಅವ್ರೇನು ಧಮಕಿ ಹಾಕೋತಾರ ಏನ್ ಮಾತಾಡಿಲ್ಲ ಅನ್ಸ್ತು, ಅಂದ್ರೆ ನಿಮ್ ಮೇಲೆ ಪ್ರೀತಿಯಿಂದ ಮಾತಾಡಿದಾರೆ ಅಂತ ಇತ್ತ ಆ ರೀತಿಯಾಗಿತ್ತು. ಬಟ್ ಆಮೇಲೆ ಏನಾಯ್ತ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ನಿಮ್ ರಿಯಾಕ್ಷನ್ ಕೇಳೋಣ ಅಂತ ಮಾತಾಡುದು. ಅದೇ ನೀನ್ ಇರಲ್ಲ ಅಂತಾನೆ ಅಂದಿದಾರ ಅವರು, ಡೈರೆಕ್ಟ್ ಆಗಿ ಹೇಳಿದಾರೆ ಅದನ್ನ. ಹೌದೌದು. ವಾರ್ನಿಂಗ್ ಅವ್ರ ಅನ್ಕೋ ಏನಾರ ಅನ್ಕೋ ಅಂತ ಹೇಳಿದಾರೆ. ಅದೇ ಇಷ್ಟು ದಿನ ಇಲ್ದಿರೋದು ಈಗ ಯಾಕೆ ಕಂಪ್ಲೇಂಟ್ ಕೊಟ್ರಿ ಅನ್ನೋದೇ ಒಂದು ಈಗ ಬರ್ತಿರೋ ವಿಷಯ ಸರ್. ಇವಾಗ ಹೀರೋ ಬರ್ತಾ ಇಲ್ಲ ಸರ್ ಸಿನಿಮಾ ಮಾಡಕ್ಕೆ ಅಂದ್ರೆ, ಒಂದು. ಎರಡನೇದು, ಇವಾಗ ಮೊನ್ನೆ ಸ್ವಲ್ಪ ಬಿಸಿ ಮುಟ್ಟದ್ಮೇಲೆ ಅವನು ನಾನ್ ಬರ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ಇವಾಗ ನಾನ್ ನಿಮ್ಗೆ ಒಂದೇ ಹೇಳೋದು, ಅವನ ಮೇಲೆ ಹಾಕಿದ್ರೆ 10 ರೂಪಾಯಿ ಬರಲ್ಲ ಸರ್ ನನಗೆ ರಿಟರ್ನ್ಸ್. ನನ್ಗೆ ದರ್ಶನ್ ಸರ್ ಪ್ರಾಮಿಸ್ ಮಾಡಿದ್ದೇನು ಸಿನಿಮಾ ಮಾಡು ನಾನು ಮಾಡ್ಕೊಡ್ತೀನಿ ಅಂತ, ಇವಾಗ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸಿನಿಮಾ ಸ್ವಲ್ಪ ಮುಗಿದ್ಮೇಲೆ ಈ ಮಾತು ಹೇಳಕ್ಕಿಂತ ಮುಂಚೆ ಅವಾಗೇ ಹೇಳಿದಿದ್ರೆ ನಾನು ಏನೋ ಮಾಡ್ಕೋತಾ ಇದ್ದೆ ಸರ್. ಸಿನಿಮಾ ಬಜೆಟ್ ಕಡಿಮೆ ಮಾಡ್ಕೊಂಡು ಒಂದ್ 50 ಲಕ್ಷದಲ್ಲ 1 ಕೋಟಿಲ ಮುಗಿಸ್ಕೊಂಡು ಮಾಡ್ತಿದ್ದೆ. ನಾನೇ ನೆನ್ನೆ ಮೊನ್ನೆ ವಯಸ್ಸಲ್ಲಿ ಚಿಕ್ಕೋನಿರ್ಬೋದು ಸರ್, ಇಂಡಸ್ಟ್ರಿಯಲ್ಲಿ ತುಂಬಾ ಅಳುಬ್ಬ. ನಮ್ ತಂದೆಯವರು ಪ್ರೊಡ್ಯೂಸರ್ ಏನೆ. ಹೌದಾ? ಹಾ, ವಿಷ್ಣುಕಾಂತ್ ಅಂತ ಹೇಳಿ ಅಂಬೇಡ್ಕರ್ ಅಂತ ಮಾಡಿದೀವಿ, ಸ್ಟೇಟ್ ಅವಾರ್ಡ್ ಬಂದಿದೆ. ಮನಸ್ಸುಗಳ ಮಾತು ಮಧುರ ಅಂತ ಮಾಡಿದೀವಿ, ಹರಿಪ್ರಿಯನ್ ಇಂಟ್ರೊಡ್ಯೂಸ್ ಮಾಡಿದ್ದು. ಓಕೆ. ಗಂಗಾ ಕಾವೇರಿ ಅಂತ ಡೈರೆಕ್ಷನ್ ಮಾಡಿದ್ದಾರೆ ನಮ್ ತಂದೆ, ಕತೆ ಬರ್ದಿರೋದು ಅವರೇ. ಇವಾಗ ಕಲ್ಯಾಣ ಕುವರ ಅಂತ ರೆಡಿ ಟು ರಿಲೀಸ್ ನಮ್ ಬ್ಯಾನರ್ ಇಂದ. ಓಕೆ ಓಕೆ. ಒಂದು ಅದೊಂದು ಹಿಸ್ಟೋರಿಕಲ್ ಸಬ್ಜೆಕ್ಟ್. ಅಂದ್ರೆ ವಸುಬ್ರಲ್ಲ ಇಂಡಸ್ಟ್ರಿಗೆ. ಇಂಡಸ್ಟ್ರಿಗೆ ವಸುಬ್ರಲ್ಲ ಸರ್, 2003-04 ಇದೀವಿ ಸರ್ ನಾವು. ಓಕೆ. 2004 ಸ್ಟೇಟ್ ಅವಾರ್ಡ್ ಬಂದಿದೆ ಸರ್ ನಮ್ ಬ್ಯಾನರ್ ಗೆ. ಮತ್ತೆ ಯಾಕೆ ಈ ತರ ವಿವಾದ ಆಗ್ತಿದೆ? ಮುಗಿಸ್ಕೊಂಬೇಕಲ್ಲ ನೀಟಾಗಿ ನೀವೇ ಮಾತಾಡ್ಕೊಂಡು. ಸರ್ ಮಾತಾಡಕ್ ಬಂದ್ರೆ ಅಲ್ವಾ ಸರ್ ನಿಮ್ಗೆ ಅದನ್ನ ಹೇಳ್ತಿರೋದು, ಬನ್ನಿ ಅಂತ ಅಂದ್ರೆ ಮೀಟಿಂಗ್ಗೆ ಬರಲ್ಲ. ಮೊನ್ನೆ ಒಂದು ದೊಡ್ಡ ಇವೆಂಟ್ ಮಾಡ್ತೀನಿ ಸರ್. ಧ್ರುವನ್ ಯಾವ ಬೇರೆ ಫಿಲಂ ಮಾಡಿದ್ರ? ಇದೇ ಫಸ್ಟ್ ಫಿಲಮ್ ಸರ್. ಅವ್ರ ತಂದೆಯವರು ದೊಡ್ಡ ಪ್ರೊಡ್ಯೂಸರ್ ಸರ್. ಯಾರು? ಮೀಸೆ ಸೀನಣ್ಣ ಅಂತ ಹೇಳಿ. ಓಹೋ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಎರಡನೇ ತಮ್ಮನ ಮಗ. ಓಹೋ, ಅವ್ರ ಮಗನ ಇವರು? ಮೀಸೆ ಸೀನಣ್ಣ ಅವ್ರ ಮಗ. ಅದಾಯ್ತ ಸರ್, ದರ್ಶನ್ ಸರ್ ಮಾಡಲ್ಲ ಅಂತ ಆಯ್ತು. ಓಕೆ. ಮತ್ತೆ ಮೊನ್ನೆ ಬಂದಾಗ ಶ್ರೀಮುಳ್ಳಿಕೈಲಿ ಮಾಡ್ಸೋಣ ಅಂತ ಪ್ಲಾನ್ ಆಯ್ತು ಸರ್. ಗೆಸ್ಟ್ ರೋಲ್? ಗೆಸ್ಟ್ ರೋಲ್. ಒಂದ್ ವಾರ ಟೈಮ್ ಕೊಡಿ ಮಾತಾಡ್ಕೊಂಡು ಮಾಡ್ತೀನಿ ಅಂದವರು. ಅದಕ್ಕೂ ರೆಸ್ಪಾನ್ಸ್ ಇರಲ್ಲ. ಓಕೆ. ನಾವು ಬಡ್ಡಿ ಕಟ್ತಾ ಇರ್ತೀವಿ ಸರ್, ನಮಗ್ ಗೊತ್ತಿರುತ್ತೆ, ನಮ್ಗೆ ಜೀವ ಟವಟವ ಅಂತ ಇರುತ್ತೆ ಸರ್. ನೀವ್ ಎಲ್ಲಿದ್ರಿ ಸರ್ ಈಗ? ಕೆಂಗೇರಿಲಿ ಸರ್ ಇರೋದು, ಕೆಂಗೇರಿ ಉಪನಗರ. ಅಲ್ಲೇ ಇರೋದ? ಈ ಕಡೆ ಮೆಜೆಸ್ಟಿಕ್ ಕಡೆ ಬರ್ತೀರಾ ಇವತ್ತು ಸರ್? ಇವತ್ತು ಪ್ರೆಸ್ ಮೀಟ್ ಮಾಡ ಅಂತ ಇದೀನಿ ಸರ್ ಇದ್ರಲ್ಲಿ, ಡಿಸೆಂಬರ್ ಅಲ್ಲಿ. ಇವಾಗ ಒಂಚೂರು ಅದೇ ನಮ್ PR ಹೋಗಿ ಮಾತಾಡ್ಕೊಂಡು ಮಾಡೋಣ ಅಂತ ಇದೀನಿ ಹರಿ. ಆಮೇಲೆ ಬಾಮಾರಿ ಸರ್ ಮಾತಾಡ್ಬೇಕು ಒಂದ್ಸತಿ, ಚೇಂಬರ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕಂದ್ರೆ ಮಾತಾಡ್ಬೇಕಲ್ಲ. ಹೌದೌದು. ನಮ್ಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ ಸರ್ ಪ್ರೆಸ್ ಮೀಟ್ ಎಷ್ಟೊತ್ತಿಗೆ ಇರುತ್ತೆ ಅಂತ. ಈ ನಂಬರ್ಗೆ ಒಂದು ಮೆಸೇಜ್ ಹಾಕಿದ್ರು, ಫೋನ್ ಆದ್ರೂ ಆಯ್ತು. ಓಕೆ, ನಾನು ಇನ್ಫಾರ್ಮ್ ಮಾಡ್ತೀನಿ ಸರ್. ಸೊ ನಿಮ್ಮ ಹತ್ರ ಬೇರೆ ಏನಿದೆ ಒಂದು ಆಡಿಯೋ ಇದ್ರೆ ಕಳಿಸಿ ಸರ್, ವಾಟ್ಸ್ಆಪ್ ಮಾಡಿ ಸರ್ ಈ ನಂಬರ್ಗೆ. ಕಳ್ಸ್ಕೊಡ್ತೀನಿ ಸರ್. ಅಂದ್ರೆ ನಿಮ್ದು ಒಂದು ಫೋಟೋ ಕಳಿಸಿ ಸರ್ ಹಾಗೇನೆ. ಕಳಿಸ್ತೀನಿ ಸರ್. ನಾನು ಈ ಆಡಿಯೋ ಯೂಸ್ ಮಾಡ್ಬೋದಲ್ವಾ ನನ್ನ ಟಿವಿಗೆ? ಒಂದು 2 ನಿಮಿಷ ಟೈಮ್ ಕೊಡ್ತೀರಾ? ಅಂದ್ರೆ ಏನು ಕಾಂಟ್ರವರ್ಸಿ ಏನು ಮಾತಾಡಿಲ್ವಲ್ಲ, ಯೂಸ್ ಮಾಡ್ಬೋದಾ ಅಂತ. ಯಾವ್ದು ಇವಾಗ ನಾನು ನೀವು ಮಾತಾಡಿರೋದು? ಆಯ್ತು ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ ಓಕೆ. ನಿಮ್ಮ ಫೋಟೋ ಕಳಿಸಿ ಸರ್.
ಸರಿ, ಕಳಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.